ಒಂದು ಕ್ಯಾಬಿನೆಟ್ ನ ಡಿಸಿಷನ್ ಅಲ್ಲಿ ಕಾನೂನು ಇಲಾಖೆ ಬಂದಂತಹ ಅಭಿಪ್ರಾಯ, ಗೃಹ ಇಲಾಖೆ ಅಭಿಪ್ರಾಯ ಈ ಕೇಸ್ಗಳನ್ನ ವಿಡ್ರಾ ಮಾಡಬಹುದು. ಗಂಭೀರವಾದಂತಹ ಪ್ರಕರಣಗಳು ಇದನ್ನು ವಿಡ್ರಾ ಮಾಡ್ಲಿಕ್ಕೆ ಬರುವುದಿಲ್ಲ ಕಾನೂನು ರೀತಿ, ಇದು ವಿಡ್ರಾ ಮಾಡಲೇಬಾರದು, ಇದನ್ನು ತಿರಸ್ಕಾರ ಮಾಡಬೇಕು ಅನ್ನುವಂಥದ್ದು ಅಭಿಪ್ರಾಯ ನಿಶ್ಚಿತವಾಗಿರ್ತದೆ. ಅದನ್ನು ಮೀರಿ ಇವರು ಕ್ಯಾಬಿನೆಟ್ ಡಿಸಿಷನ್ ತಗೋತಾರೆ ಅಂದ್ರೆ ಇದು ಕಾನೂನು ಬಯಲುವಂಥ ಕೆಲಸ. ಮತ್ತೆ ಇದು ಕೋರ್ಟ್ನಲ್ಲಿ ಸ್ಟ್ಯಾಂಡ್ ಆಗೋದಿಲ್ಲ, ಸ್ಟ್ಯಾಂಡ್ ಆಗೋದು. ಮತ್ತು ನಿನ್ನೆ ಬಿ ಸಿ ಎಂ ಹೇಳ್ತಾ ಇಲ್ಲಿ ಬಂದಾಗ ನಾವು ವಿಡ್ರಾ ಮಾಡಿದ್ವಿ ಅಷ್ಟೇ, ಆದರೆ ಕೋರ್ಟ್ ಅದಕ್ಕೆ ಒಪ್ಪಿಗೆ ಕೊಟ್ಟರೆ ಮಾತ್ರ ವಿಡ್ರಾ ಆಗ್ತದೆ. ಸಿ ಎಂ ಹೇಳಿದ್ದಾರೆ ಮತ್ತು ಕಾಂಗ್ರೆಸ್ ರಿಪೀಟ್ ಮಾಡ್ತಾ ಇದ್ದಾರೆ, ಕೋರ್ಟ್ನವರು ಒಪ್ಪಿಗೆ ಕೊಟ್ಟರೆ ಮಾತ್ರ ಇದು ವಿಡ್ರಾ ಆಗ್ತದೆ ಹೊರತು ನಾವು ಸದ್ಯಕ್ಕೆ ನಿರ್ಧಾರ ತಗೊಂಡಿದ್ದೀವಿ ಅಂದರೆ ಕೇವಲ ಒಂದು ಕಣ್ಣೊರೆಸುವಂಥ ತಂತ್ರ. ಅಲ್ಪಸಂಖ್ಯಾತರಿಗೆ ಹೇಳೋದು ನಾವು ನಿಮ್ಮ ಜೊತೆ ಇದ್ದೇವೆ, ನಾವು ವಿಡ್ರಾ ಮಾಡಲಿಕ್ಕೆ ಎಲ್ಲ ರೀತಿ ನಿರ್ಧಾರ ತಗೊಂಡ್ವಿ, ಆದರೆ ಕೋರ್ಟ್ ಒಪ್ಪಿಗೆ ಕೊಡಲಿಲ್ಲ ಅನ್ನುವಂಥದ್ದನ್ನ ಆ ರೀತಿ ಒಂದು ಅಲ್ಪಸಂಖ್ಯಾತರಿಗೆ ಅವರಿಗೆ ಅದನ್ನು ಆ ರೀತಿ ಮಾಹಿತಿ ಕೊಟ್ಟು ಮುಂದೆ ಅವರು ಒಲೈಕೆ ಮಾಡುವಂಥದ್ದು ಹೊರತು ಮಾಡಿ ನಿಜವಾಗಿ ವಿಡ್ರಾವಲ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಮಾಡಲಿಕ್ಕೂ ಆಗೋದಿಲ್ಲ. ಆದರೆ ಈ ರೀತಿ ಈ ಕಾನೂನು ಬಾಹಿರವಾದಂಥ ನಿರ್ಧಾರ ನನಗೆ ಯಾಕೆ ತಗೊಂತೀರಿ? ನೀವು ಅಡ್ವೊಕೇಟ್ ಇದ್ದೀರಿ ಸಿದ್ದರಾಮಯ್ಯ, ನೀವು ಅಡ್ವೊಕೇಟ್ ಇದ್ದೀರಿ, ಅಡ್ವೊಕೇಟ್ ಇದ್ದು ಆ ಗೃಹ ಇಲಾಖೆ ಕಾನೂನು ಇಲಾಖೆಯ ಎಲ್ಲ ಅಭಿಪ್ರಾಯ ನೆಗೆಟಿವ್ ಇದ್ದಾಗೂ ಸಹಿತ ಅದನ್ನು ಮೀರಿ ಇವತ್ತು ನೀವು ಇದು ಈ ರೀತಿ ವಿಡ್ರಾ ಮಾಡುವಂಥ ಕೆಲಸ ಮಾಡ್ತಿರಲ್ಲ, ಇದು ಕಾನೂನು ಬಾಹಿರ ಅಂತೇಳಿ ಆ ಕ್ಯಾಬಿನೆಟ್ ಡಿಸಿಷನ್ ಕಾನೂನು ಬಾಹಿರ, ಮುಂದೆ ಕೋರ್ಟಲ್ಲಿ ಸ್ಟ್ಯಾಂಡ್ ಆಗೋದಿಲ್ಲ. ಆದರೆ ಅಲ್ಪಸಂಖ್ಯಾತರ ತುಷ್ಟೀಕರಿಸುವಾಗಿ ಇದೊಂದು ಮಾಡಿದ್ರಿ, ಇದು ಇದು ಇದರಿಂದ ನಿಮ್ಮ ಸರ್ಕಾರಕ್ಕೆ ಕೆಟ್ಟ ಸಂಬಂಧದ ಅದಕ್ಕೆ ತಕ್ಷಣವೇ ಆ ಕೋರ್ಟ್ ಪರ್ಮಿಷನ್ ಕೊಡ್ತಾರೋ ಬಿಡ್ತಾರೋ, ಇದನ್ನು ನೀವು ಅನ್ ಕಂಡೀಷನ್ಲಿ ವಿಡ್ರಾ ಮಾಡಿದ್ದನ್ನ ಆ ನಿರ್ಧಾರ ಏನಾದ್ರು ಕ್ಯಾಬಿನೆಟ್ ಅದನ್ನು ಮತ್ತೆ ವಾಪಸ್ ತಗೊಂಡ್ರಿ ಅಂತ ಒತ್ತಾಯ ಮಾಡ್ತೀನಿ. ಅವರು ಎಲ್ಲ ಆರೋಪಿಗಳು ಹೇಳೋದು ನಾ ಅಮಾಯಕ, ನಾ ಇನ್ನು ಈ ಒಂದು ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡೇ ಇಲ್ಲ ಅಂತ ಹೇಳಿದ್ರು. ಮರ್ಡರ್ ಕೇಸ್ ಆದವನು ಹಾಗೆ ಹೇಳ್ತಾನೆ, ಅಥವಾ ಬೇರೆ ಯಾವುದೇ ಸಣ್ಣ ಪುಟ್ಟ ಕೇಸ್ ಇದ್ದವನು ಅದೇ ರೀತಿ ಹೇಳ್ತಾನೆ, ನಾನು ಯಾರು ಹೊಡೆದಿಲ್ಲ, ಮಾಡಿಲ್ಲ, ಇಂಜುರಿ ಮಾಡಿಲ್ಲ, ನಾ ಅಮಾಯಕ ಇದ್ದೇನೆ, ನನಗೆ ಬಲಿ ಪುಷು ಮಾಡಿದ್ದಾರೆ. ಈಗ ಇದು ನ್ಯಾಚುರಲ್. ಈಗ ನೋಡ್ರಿ ಲಘು ರಾಮ್ ಅಂತ ಒಬ್ಬ ವ್ಯಕ್ತಿ, ನಾನು ನೋಡಿ ಬಹಳ ಜನ ಒಳ್ಳೆ ಆಫೀಸರ್ ಇರ್ತಾರೆ, ಅದರಲ್ಲಿ ಲಘು ರಾಮ್ ಅಂತ ಪೊಲೀಸ್ ಆಫೀಸರ್ ಇರ್ತಲ್ಲ. ಹೀಗಾಗಿ ಯಾರ್ಯಾರ ಮೇಲೆ ಸುಮ್ಮನ ಇರೋ ಶಕ್ತಿ ಇದ್ದವ್ರ ಮೇಲೆ ಅವ್ರ ಕೇಸ್ ಹಾಕ್ಲಿಕ್ಕೆ ಸಾಧ್ಯ ಇರ್ತದ. ಲಾಭುರಾಮ್ ಅವರು ರಾಜಕೀಯ ಒತ್ತಡಕ್ಕೆ ಮಾಡೋದು ಆ ರೀತಿ ಮಾಡಿದಾರಂತ.